ರಾಜ್ಯ ಬಿಜೆಪಿಯಲ್ಲಿ ರೆಬಲ್ಗಳ ಗುಪ್ತ ಸಭೆ ನಡೀತಾ ಇದೆ. ಈಶ್ವರಪ್ಪ ಮನೆಯಲ್ಲಿ ಸಭೆ ನಡೆದ ಬೆನ್ನಲ್ಲೇ ಮತ್ತೊಂದು ಸಭೆ. ಹಾಗಾದ್ರೆ ಬಿಜೆಪಿಯಲ್ಲಿ ಅಸಲಿಗೆ ಏನಾಗ್ತಾ ಇದೆ? ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆಯನ್ನು ನಡೆಸಲಾಗಿದೆ. ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಹಾಗಾದ್ರೆ ಯಾರೆಲ್ಲ ಸೇರಿದ್ದಾರೆ, ಏನೆಲ್ಲ ಮಾತುಕತೆಯನ್ನು ನಡೆಸಿದ್ದಾರೆ? ಮುಖ್ಯ ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್, ಯತ್ನಾಳ್, ಕುಮಾರ್ ಬಂಗಾರಪ್ಪ, ಚಂದ್ರಪ್ಪ, ಅರವಿಂದ ಲಿಂಬಾವಳಿ, ಬಿ ಪಿ ಹರೀಶ್, ಸಿದ್ದೇಶ್ವರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಬಹುತೇಕ ಇವತ್ತೆಲ್ಲರೂ ಕೂಡ ಪ್ರೊಟೆಸ್ಟಲ್ಲಿದ್ದರು, ಆಮೇಲೆ ಇಲ್ಲೊಂದು ಸಭೆ ಮಾಡಿದ್ದಾರೆ. ಇದು ರೆಬಲ್ಸ್ಗಳ ಸಭೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪಾದಯಾತ್ರೆಯನ್ನು ಮಾಡಿದರು. ಆ ಪಾದಯಾತ್ರೆಯಲ್ಲಿ ಕೆಲವರು ಭಾಗಿಯಾಗಿರಲಿಲ್ಲ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಉತ್ತರದಲ್ಲಿ ಪಾದಯಾತ್ರೆ ಮಾಡ್ತೀವಿ ಅಂತ ಇದೇ ರೆಬಲ್ಸ್ ಒಂದಷ್ಟು ತೀರ್ಮಾನ ತಗೊಂಡಿದ್ರು. ಇವತ್ತು ನೋಡಿ, ಸಿ ಎಂ ರಾಜೀನಾಮೆಗೆ ಪೊಟ್ಟು ಹಿಡಿಯುವ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಈಶ್ವರಪ್ಪ ಮನೆಯಲ್ಲಿ ಒಂದು ಸುತ್ತಿನ ಸಭೆಯನ್ನು ನಡೆಸಿದರು, ಇದೀಗ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆ. ಹಾಗಾಗಿ ಒಂದಷ್ಟು ಕುತೂಹಲವನ್ನು ಹುಟ್ಟು ಹಾಕಿದೆ. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್, ಯತ್ನಾಳ್, ಕುಮಾರ್ ಬಂಗಾರಪ್ಪ, ಚಂದ್ರಪ್ಪ, ಅರವಿಂದ ಲಿಂಬಾವಳಿ, ಬಿ ಪಿ ಹರೀಶ್, ಸಿದ್ದೇಶ್ವರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಬಿಜೆಪಿಯಲ್ಲಿ ರೆಬಲ್ಗಳ ಗುಪ್ತ ಸಭೆ ಯಾಕೋ ಹೆಚ್ಚಾಗ್ತಾ ಇದೆ. ಸೊ ಯಾರೆಲ್ಲ ಸೇರಿದ್ದಾರೆ, ಏನು ಚರ್ಚೆ ಮಾಡ್ತಿದ್ದಾರೆ, ಈ ಸಂದರ್ಭ ಹೆಂಗಿದೆ ಅಂದರೆ, ಈಗ ಆಡಳಿತ ಪಕ್ಷದ ಮೇಲಿರುವಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜೊತೇಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಸಪ್ರೇಟಾಗಿ ಮೀಟಿಂಗ್ ಮಾಡ್ತಾರೆ ಅಂದರೆ ಏನೋ ವ್ಯತ್ಯಾಸ ಆಗಿದೆ ಅಂತ ಅನಿಸುತ್ತೆ ಜನಾರ್ದನ್. ದಿವೇಶ್ರೀ, ನೀವು ಹೇಳಿದಾಗೆ ದೊಡ್ಡ ವ್ಯತ್ಯಾಸ ಇದ್ದೇ ಇದೆ ಬಿಜೆಪಿ ಒಳಗಡೆ. ಇವತ್ತು ನೀವು ಗಮನಿಸಿರ್ಬೋದು, ಬಿ ಪಿ ಹರೀಶ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತಾಡ್ತಾ ಒಂದು ವಿಚಾರವನ್ನ ಹೇಳಿದ್ರು. ಪಕ್ಷದ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಾಗ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸ್ತೀವಿ, ಆದ್ರೆ ಪಕ್ಷದ ಒಳಗಡೆನ ವಿಚಾರದಲ್ಲಿ ನಾವು ಹೋರಾಟ ಮುಂದುವರಿಸ್ತೇ ವರ್ಸ್ತೀವಿ ಅನ್ನೋಂತ ಮಾತನ್ನ ನೇರವಾಗಿ ಹೇಳಿದ್ದಾರೆ. ಅಲ್ಲಿ ಜೀ ಕನ್ನಡ ನ್ಯೂಸ್ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದು, ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ನಾವು ಈ ಕ್ಷಣಕ್ಕೂ ಕೂಡ ಮುಂದುವರಿಸಿದೀವಿ, ಆ ಪಟ್ಟನ್ನ ಅದು ಯಾವ ಕಾರಣಕ್ಕೂ ನಿಲ್ಲಲ್ಲ ಅನ್ನೋಂತ ವಿಶ್ವಾಸವನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ಆ ನಂತರದಲ್ಲಿ ಸಭೆ, ಅಲ್ಲಿ ಪ್ರತಿಭಟನೆ ಮುಗಿದು ಒಂದು ಗಂಟೆ ಒಂದೂವರೆ ಗಂಟೆ ಆಗಿದೆ ಅಷ್ಟೇ. ಈಗ ಯಾರು ರೆಬೆಲ್ ನಾಯಕರೆಲ್ಲ ಒಂದ್ ಕಡೆಯಲ್ಲಿ ಸೇರಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಸೇರಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಗೌಪ್ಯವಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ, ಒಳಗಡೆ ಯಾರನ್ನು ಬೇರೆ ಯಾರನ್ನು ಕೂಡ ಬಿಟ್ಕೊಳ್ತಾ ಇಲ್ಲ. ಈಗ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಯತ್ನಾಳ್ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಬೆಲ್ಲದವರು ಇದ್ದಾರೆ, ಹೀಗೆ ಒಂದಷ್ಟು ಜನರ ಹೆಸರು ಕೇಳ್ಬರ್ತಾ ಇದೆ. ಸ್ಪಷ್ಟವಾಗಿ ಯಾವೆಲ್ಲ ನಾಯಕರು ಒಳಗಡೆ ಇದ್ದಾರೆ ಅನ್ನೋದು ಮಾಹಿತಿ ಇಲ್ಲ, ಆದ್ರೆ ಒಂದಷ್ಟು ಜನ ಸೇರಿರೋದಂತೂ ಪಕ್ಕ. ಕುಮಾರ ಬಂಗಾರಪ್ಪನವರು ಮನೆಯಲ್ಲಿಯೇ ಈ ಸಭೆ ನಡೀತಾ ಇರೋದ್ರಿಂದ ಒಂದಷ್ಟು ಕುತೂಹಲ ಮೂಡಿಸಿದೆ. ಕಾರಣ ಏನಂದ್ರೆ, ಮೊನ್ನೆ ಅಷ್ಟೇ ಈಶ್ವರಪ್ಪನವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದು ಸಹಜ ಭೇಟಿ ಅನ್ನಂತ ಮಾತನ್ನ ಹೇಳಿದ್ದಾರೆ. ರಾಜಕೀಯ ನಾಯಕರು ಒಂದ್ ಕಡೆ ಸೇರಿದ್ರು ಅಂತಂದ್ರೆ ಅದು ಸಹಜ ಭೇಟಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ವಿರುದ್ಧ ಮುನಿಸ್ಕೊಂಡಂತವ್ರು ಎಲ್ಲರೂ ಕೂಡ ಒಂದ್ ಕಡೆ ಸೇರಿದಾಗ ಅಲ್ಲಿ ಏನೋ ಒಂದು ಚರ್ಚೆ ಇರುತ್ತೆ, ಮುಂದಿನ ಪ್ಲಾನ್ಗಳ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಮೊನ್ನೆಯಷ್ಟೇ RSS ಜೊತೆ ಸಭೆ ಕೂಡ ಆಗಿದೆ. ಅಂದ ರೀತಿಯಲ್ಲಿ ಎಲ್ಲಾ ಕಡೆ ಎರಡು ಕಡೆಯಲ್ಲೂ ಕೂಡ ಏನೇನ್ ಸಮಸ್ಯೆ ಇದೆ ಅದನ್ನ ಕೇಳುವಂತ ಪ್ರಯತ್ನ ಅವರು ಮಾಡಿದ್ದಾರೆ. ಅದನ್ನ ಹೈಕಮಾಂಡ್ಗೆ ತಲುಪಿಸ್ತೀವಿ, ಅಲ್ಲಿವರೆಗೆ ಬಹಿರಂಗವಾಗಿ ಏನು ಮಾತಾಡಬೇಡಿ ಅನ್ನೋದ ಸೂಚನೆಯನ್ನ ರೆಬೆಲ್ ನಾಯಕರುಗಳಿಗೆ ಕೊಟ್ಟಿದ್ರು. ಆದ್ರೆ ಸಭೆಯನ್ನ ನಡೆಸೋದನ್ನ ಇವ್ರು ನಿಲ್ಲಿಸ್ತಾ ಇಲ್ಲ, ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಬಹಳಷ್ಟು ಸರಿ ಇವ್ರು ಸಭೆ ನಡೆಸಿದ್ದು ಹೊರಗಡೆ ಗೊತ್ತಾಗಿಲ್ಲ, ಆದ್ರೆ ಇವತ್ತು ಇವತ್ತು ಗೌಪ್ಯವಾಗಿ ಸಭೆ ನಡೆಸ್ತಾ ಇರೋದು ಗೊತ್ತಾಗಿದೆ. ಇವ್ರ ಮನೆಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ, ಏನ್ ಹೇಳ್ತಾರೆ ಅಂತ ನೋಡ್ಬೇಕು ಹೊರಗಡೆ ಬಂದ್ಮೇಲೆ ಮಾತನಾಡುವಂತ ಸಾಧ್ಯತೆ ಇದೆ. ಅವ್ರೆಲ್ಲರೂ ಕೂಡ ಹೇಳ್ತಾ ಇರೋದು ಪಕ್ಷವನ್ನ ಸಂಘಟಿಸಬೇಕು, ಆ ಕಾರಣಕ್ಕಾಗಿ ನಾವು ಸಭೆ ಮಾಡ್ತೀವಿ ಅನ್ನೋಂತ ವಿಚಾರವನ್ನ ಅಷ್ಟೇ ಹೇಳ್ತಾರೆ ಹೊರತು, ಈಗ ಮೊದಲಿನಷ್ಟು ನೇರವಾಗಿ ಪಕ್ಷದಲ್ಲಿ ವಿಜೇಂದ್ರ ಅವ್ರ ವಿರುದ್ಧನೋ ಅಥವಾ ಇನ್ಯಾರ ವಿರುದ್ಧನೋ ಮಾತಾಡೋದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದಾರೆ. ಇವತ್ತು ಏನಾದ್ರೂ ಮಾತಾಡ್ತಾರಾ ಅಥವಾ ಇವತ್ತು ಕೂಡ ಅದೇ ರೀತಿಯಲ್ಲಿ ಪಕ್ಷ ಸಂಘಟನೆ ವಿಚಾರವಾಗಿ ಸಭೆ ನಡೆಸಿದ್ದು ಅಷ್ಟೇನು ಮಾತನ್ನ ಹೇಳ್ತಾರ ಅದನ್ನು ಗೊತ್ತಿಲ್ಲ. ಕಾದ್ ನೋಡ್ಬೇಕಷ್ಟೇ, ಇನ್ನು ಸಭೆ ನಡೀತಾ ಇದೆ, ಬಹುಶಃ ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಸಭೆ ನಡೆಯುವಂತ ಸಾಧ್ಯತೆ ಇದೆ. ಆ ನಂತರದಲ್ಲಿ ಅವರು ಮಾಧ್ಯಮಕ್ಕೆ ಸಿಗ್ತಾರೆ. ದಿವಶ್ರೀ, ಚೆನ್ನಾಗಿ. ಪಕ್ಷ ಸಂಘಟನೆ ಅಂದ್ರೆ ಪಕ್ಷದ ಪ್ರತಿಯೊಬ್ಬರ ಸಂಘಟನೆ ಅನ್ನೋದಾಗಬೇಕು. ಇವರಿಷ್ಟೇ ಜನ ಸಪ್ರೇಟ್ ಆಗಿ ಸೇರ್ತಾರೆ ಅನ್ನೋದಾದ್ರೆ ಏನೋ ಬಹುದೊಡ್ಡ ಅಜೆಂಡಾ ಇರಬೇಕು. ಒಂದು ಎರಡನೇದಾಗಿ ಇದನ್ನೆಲ್ಲ ಹೈಕಮಾಂಡ್ ಗಮನಿಸ್ತಿದೆಯಾ ಇಲ್ವಾ ಅಂತ, ರಾಜ್ಯಾಧ್ಯಕ್ಷರು ತಮ್ಮ ಜವಾಬ್ದಾರಿಯನ್ನು ಮರೆತು ಬಿಟ್ಟಿದ್ದಾರಾ ಹೇಗೆ ಅಂತ. ಏಕೆಂದರೆ ಮೂಡಾ ವಾಲ್ಮೀಕಿ ಅಂತ ಅಂದ್ಕೊಂಡು ತಮ್ಮ ಪಕ್ಷದಲ್ಲಿ ಆಗ್ತಿರುವಂಥ ಚಟುವಟಿಕೆಗಳನ್ನು ಕೈಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜು. ಖಂಡಿತ, ಅಂದ್ರೆ ಇಲ್ಲಿ ಬಿಜೆಪಿಗೆ ದೊಡ್ಡ ಸವಾಲಾಗಿರೋದು ಇದೇ ವಿಚಾರ. ಒಂದ್ ಕಡೆಯಲ್ಲಿ
ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಬೇಕಾಗಿದೆ, ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಬೇಕಾಗಿದೆ. ಪಕ್ಷದಲ್ಲಿ ಎಲ್ಲವರು ಸೇರಿ ಒಟ್ಟಾಗಿ ಹೋದ್ರೆ ಮಾತ್ರ ಇದು ಸಾಧ್ಯ ಆಗತ್ತೆ. ಇಲ್ಲಿ ಪಕ್ಷದ ಒಳಗಡೆನೆ ದೊಡ್ಡ ಸಮಸ್ಯೆ. ಒಂದು ಕಡೆಯಲ್ಲಿ ವಿಜೇಂದ್ರ ಅವರಿಗೆ ಅವರ ಸ್ಥಾನವನ್ನ ಉಳಿಸ್ಕೊಳ್ಳುವಂತ ಸಮಸ್ಯೆ, ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳನ್ನ ಸ್ಥಾನದಿಂದ ಕೆಳಗಿಳಿಸಬೇಕಾದಂತ ಸವಾಲು, ಇದರ ಜೊತೆಯಲ್ಲಿ ಪಕ್ಷದಲ್ಲಿ ಈ ರೀತಿಯ ಭಿನ್ನ ಚಟುವಟಿಕೆಯನ್ನು ನಡೆಸುವಂತವ್ರನ್ನ ಸಮಾಧಾನ ಪಡಿಸುವಂತ ಒಂದು ಸವಾಲು. ಅವ್ರು ಯಾರು ಕೂಡ ಇವರ ಮಾತನ್ನ ಕೇಳ್ತಾ ಇಲ್ಲ, ಅಂದ್ರೆ ಇವರ ನಾಯಕತ್ವವನ್ನು ನಾವು ಒಪ್ಪೋದೇ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಪಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಸದಸ್ಯತ್ವ ಅಭಿಯಾನ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೂತ್ ಮಟ್ಟದಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ವರೆಗೂ ಸಹಿತ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಅದೇ ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಬದಲಾವಣೆ ಆಗಬೇಕು. ಚುನಾವಣೆ ಮೂಲಕವೇ ಅಧ್ಯಕ್ಷರ ಆಯ್ಕೆ ಆಗಬೇಕು. ಇವರು ಕೇವಲ ನಾಮನಿರ್ದೇಶನ ಆಗಿ ಬಂದಂತ ಅಧ್ಯಕ್ಷರಾಗಿದ್ದಾರೆ. ಇವರ ನಾಯಕತ್ವವನ್ನು ನಾವು ಒಪ್ಪಲ್ಲ. ಕುಟುಂಬದ ಪರವಾಗಿ ಅಥವಾ ಅವರ ಬೇಕಾದವರಿಗಷ್ಟೇ ಇವರು ಪಕ್ಷದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ಹೋರಾಟ ಇರಲಿ, ಯಾವುದೇ ಹುದ್ದೆ ಇರಲಿ, ಎಲ್ಲವೂ ಸಹಿತ ಅವರಿಗೆ ಬೇಕಾದವರಿಗೆ ಮಾತ್ರ ಆಗ್ತಾ ಇದೆ. ಪಕ್ಷದಲ್ಲಿ ಹೋರಾಡದಂತವರು, ಹಿಂದಿನಿಂದನೂ ಕೂಡ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಂತವ್ರು ಎಲ್ಲರೂ ಕೂಡ ಮೂಲೆ ಗುಂಪಾಗ್ತಾ ಇದ್ದಾರೆ. ಪಕ್ಷದಲ್ಲಿ ಹಿರಿಯರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗ್ತಾ ಇದೆ. ಇಂತಹ ಆರೋಪಗಳನ್ನ ಈ ಪಕ್ಷದಲ್ಲಿ ರೆಬೆಲ್ ನಾಯಕರಿಗೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಬಿ ಪಿ ಹರೀಶ್ ಅವರು ಮಾತಾಡ್ತಾನೆ ಕೂಡ ಅದನ್ನೇ ಹೇಳಿದ್ದು. ಇವತ್ತು ಅಧ್ಯಕ್ಷರ ಬದಲಾವಣೆ ಆದ್ರೇನೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋಂತ ಅವ್ರು ಪಟ್ಟು. ಹಾಗಂತ ಯಾರ ಅಧ್ಯಕ್ಷರಾಗಬೇಕು ಅನ್ನೋದ್ರ ಬಗ್ಗೆ ಅವರು ಇದುವರೆಗೂ ಕೂಡ ಮಾತಾಡ್ತಾ ಇಲ್ಲ. ಯಾರನ್ನಾದ್ರೂ ಮಾಡ್ಲಿ, ಅರ್ಹರನ್ನ ಮಾಡ್ಲಿ, ಪಕ್ಷದ ಪರವಾಗಿ ಹೋರಾಟ ಮಾಡಿದಂಥವ್ರನ್ನ ಮಾಡ್ಲಿ, ಆದ್ರೆ ಈ ರೀತಿಯಾಗಿ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಪಕ್ಷವನ್ನ ಮೀಸಲಿಡದೇ ಇದ್ದ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋಂತ ಒಂದು ಆಗ್ರಹವನ್ನ ಅವ್ರು ಮಾಡ್ತಾ ಇದ್ದಾರೆ. ದಿವ್ಯಶ್ರೀ, ಥ್ಯಾಂಕ್ ಯು ಜನಾರ್ದನ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.